ಎಲ್ಲರಿಗೂ ನನ್ನ ನಮಸ್ಕಾರಗಳು ಟಿ ವಿಯಲ್ಲಿ ನನ್ನ ಕಾರು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸುದ್ದಿಯೆಲ್ಲ ಬರ್ತಾ ಇತ್ತು ಹಾಗಾಗಿ ತುಂಬ ಜನ ಪ್ಯಾನಿಕ್ಕಾಗಿ ಕಾಲ್ ಕೂಡ ಮಾಡಿದರು ಆದರೆ ವಸ್ತು ಸ್ಥಿತಿ ಏನಂತಂದರೆ ನಾನು ಬೆಂಗಳೂರಿಂದ ಬರ್ತಾ ಇದ್ದೆ ಬರ್ತಾ ಹತ್ರ ವೈಶಾಲಿ ಹೋಟೆಲ್ನಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೆ ಊಟ ಇದ್ದೆ ಹೊರಗಡೆ ಒಂದು ಜಗ್ಲಿ ಥರ ಇದೆ ಅದರಲ್ಲಿ ಊಟ ಮಾಡ್ತಾ ಇದ್ದೆ ಊಟ ಮಾಡೋಂಥ ಸಂದರ್ಭದಲ್ಲಿ ಮೈಸೂರು ಕಡೆಯಿಂದ ಒಂದು ಇನೋವಾ ಬರ್ತಾಯಿತ್ತು ಇನೋವಾ ಅದು ಮುಂದಿನದು ಬರ್ಸ್ಟ್ ಬರ್ಸ್ಟಾಗಿ ಒಂದು ನೂರು ಮೀಟ್ರಷ್ಟು ಮುಂದಕ್ಕೆ ಹೋಗಿ ಅದು ಟಾಪ್ಲಾಯ್ತದ್ದು ಸ್ಪಿನ್ ಆಗಿ ಟಾಪ್ಲಾಯ್ತದ ಆ ಟಾಪ್ಲಾದ ಕೂಡಲೇ ಅಲ್ಲಿ ಏನೋ ಹಿಂದೆ ಬರ್ತಾಯಿದ್ದಂಥ ವೆಹಿಕಲ್ನವ್ರು ಯಾರೂ ನಿಲ್ಲಿಸಲಿಲ್ಲ ನಾನು ನನ್ನ ಗನ್ಮ್ಯಾ ಪ್ರವೀಣ್ ಮತ್ತು ನಮ್ಮ ಡ್ರೈವರು ಶಿವಕುಮಾರು ನಾವು ಊಟ ಮಾಡ್ತಿದ್ದವರು ನಾವೇನು ಮಾಡಿದ್ವಿ ಓಡೋದು ಅಲ್ಲಿಗೆ ಹೋಗಿ ಆ ಡೋರ್ನ ಒಡೆದುಬಿಟ್ಟು ನಾಲ್ಕು ಜನ ಇದ್ದರು ಗಂಡ ಹೆಂಡತಿ ಒಂದು ಮಗಳು ಆನಂತರ ಡ್ರೈವರ್ ಇದ್ದರು ಅವ್ರನ್ನ ಹೊರಗಡೆ ಎಳೆದು ಅವರು ಮೇಲ್ಗಡೆದವ್ರು ಆಗಿದ್ರಿಂದ ಟಾಪ್ ಎಲ್ಲ ಮೇಲ್ಗಡೆದ ಮೇಲ್ಛಾವಣಿ ಎಲ್ಲನೂ ಕೂಡ ಒಳಗಡೆ ತುಂಬ ಡೆಂಟಾಗಿದ್ದರಿಂದಾಗ ಒಳಗಡೆ ಏನೋ ಒಂದು ರೀತಿ ಮುದುರ್ಕೊಂಡು ಅದ್ರ ಒಳಗಡೆ ಕೂತ್ಕೊಂಡಿದ್ರು ಅವ್ರನ್ನ ಎಳೆದು ಎಳೆದು ಅಂತ ಪ್ಯಾನಿಕ್ ಆಗಿದ್ರು ಕೂಡಲೇ ನಾನೇ ಟ್ರಾಫಿಕ್ನವರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಹಾಜರು ಮಾಡಿಸಿ ಅವರಿಗೆ ಏನು ಮಾತಾಡೋ ಸ್ಥಿತಿಯಲ್ಲೇ ಇರಲಿಲ್ಲ ಬಹುಶಃ ಅವ್ರದ್ದು ಬಿ ಬಿ ಎಂ ಒಂದು ಟ್ಯಾಗ್ ಇತ್ತು ಅವರು ಕೋವಿಡ್ ಡ್ಯೂಟಿಯನ್ನು ಮಾಡಿದ್ರಂತೆ ಆದರೆ ಅವರು ಮಲಯಾಳ ಮಾತಾಡ್ತಿದ್ರು ಕೇರಳದಿಂದ ಬರ್ತಾ ಇದ್ದಂಥವ್ರು ಅವರನ್ನು ಕಳಿಸ್ಬಿಟ್ಟು ಅಂದರೆ ಒಂದು ಚನ್ನಪಟ್ಣದಿಂದ ಒಂದು ಬಾಡಿಗೆ ಕಾರನ್ನು ತರಿಸಿ ಅವರನ್ನು ಬೆಂಗಳೂರಿಗೆ ಕಳಿಸಿ ಹಾಗೆ ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೂ ಕೂಡ ಮಾತಾಡಿ ಅವ್ರು ಒಂದು ಎರಡು ದಿನ ಬಿಟ್ಟು ಬಂದು ಕಂಪ್ಲೇಂಟ್ ಕೊಡ್ತಾರೆ ನೀವು ಅದನ್ನು ಗಾಡಿನ ಟೋಯಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಈಗ ಇಲ್ಲಿಂದ ಹೊರಟೆ ಅದು ನನ್ನ ಕಾರು ಅಂತೇಳಿ ಹೇಳ್ಬಿಟ್ಟು ತುಂಬ ಜನ ಏನು ಕನ್ಫ್ಯೂಷನ್ ಆಗಿಬಿಟ್ಟು ಟಿ ವಿಯಲ್ಲೂ ಕೂಡ ಬಂತು ಜನ ಕೂಡ ನನಗೆ ತುಂಬ ಜನ ಕಾಲ್ ಮಾಡ್ತಾನೆ ಇದ್ರು ಇಲ್ಲಿ ನಮ್ಮ ಪಾರ್ಟಿ ವರ್ಕರ್ಸು ಅವ್ರ ಇವರೆಲ್ಲ ಓಡ್ ಬಂದರು ಬಟ್ ಅದು ನನ್ನ ಕಾರ್ ಆಗಿರಲಿಲ್ಲ ಅದು ಯಾರದೇ ಆಗಿರಲಿ ಅದು ಇದು ನೋಡಿ ಅಲ್ಲಿ ಕಾರ್ ಬರ್ತಾ ಇರಬೇಕಾದ್ರೆ ಅದೊಂದು ನೂರು ಮೀಟ್ರ್ ಅಷ್ಟೇ ಅದು ಒಂದು ಅದು ಫೆನ್ಸಿಂಗು ಕೂಡ ಉಜ್ಕೊಂಡು ಮುಂದೆ ಹೋಗಿ ಟಾಪ್ಲಾಯಿತು ಸ್ಪಿನ್ ಆಯಿತು ಆದರೆ ಹಿಂದೆ ಬರ್ತಾ ಇರೋಂಥ ವೆಹಿಕಲ್ನವ್ರು ನಿಲ್ಲಿಸ್ತಾರೆ ಹೋಗ್ತಾನೆ ಇದ್ದಾರೆ ಕೊನೆಗೆ ನಾವಿಲ್ಲಿಂದ ಆಚೆ ಓಡಬೇಕು ಅಂತಂದ್ರೂ ಕೂಡ ನಮ್ಮ ಎಲ್ಲ ನಾವು ಮೂರು ಜನನು ಹೋಗಿ ರೋಡಲ್ಲಿ ಹಿಂಗೆ ಅಡ್ಡ ನಿಂತ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ಆಚೆ ಹೋಗ್ಬೇಕಾಗಿ ಬಂತು ಅಂದರೆ ಜನ ಒಂದು ರೀತಿಯಲ್ಲಿ ಸಂವೇದನೆ ಇಲ್ದಲೆ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಹಿಂದೆ ಮುಂದೆ ಏನಾರ ಆಕ್ಸಿಡೆಂಟ್ ಆದ್ರೂ ಕೂಡ ತಿರುಗಿ ಹೋಗ್ದಲ್ಲೇ ಹೋಗ್ತಾ ಇರ್ತಾರೆ ಇದನ್ನು ಇದನ್ನಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಏನಾರು ಆಯಿತು ಅಂತಂದರೆ ತುರ್ತಾಗಿ ಅವ್ರ ಸಹಾಯಕ್ಕೂ ಕೂಡ ಭಾಳ ಜನ ಧಾವಿಸ್ತೀರಿ ಆದರೆ ಇವತ್ತು ಅಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಲಕ್ಕಿಲಿ ನಾವು ಅಲ್ಲೆಲ್ಲ ಇದ್ದು ಅದಕ್ಕೆ ಓಡೋಗಿ ಅದನ್ನು ಅವ್ರನ್ನ ಹೊರಗಡೆ ಎಳೆದಿದ್ದರಿಂದಾಗಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಟ್ ಅವರು ತುಂಬ ಶಾಕಲ್ಲಿದ್ದರು ಯಾಕೆಂದರೆ ಅವ್ರಿಗೆ ರಿಯಾಕ್ಟ್ ಮಾಡಿ ಮಾತಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಒಂದು ಒಂದು ಗಂಟೆ ಅಲ್ಲೇ ಕೂರಿಸಿ ನೀರೆಲ್ಲ ಕುಡಿಸಿದ್ಮೇಲೆ ಕೂಡ ಅವ್ರಿಗೆ ಮಾತಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಕೊನೆಗೆ ಒಬ್ಬರು ಕನ್ನಡ ಮಾತಾಡೋರು ಇದ್ದರು ಅವರ ಗಂಡ ಅವರಿಗೆ ಕನ್ನಡ ಬರ್ತಾ ಇತ್ತು ಅವರು ಬಟ್ ಅವರು ಬೇರೆಯವ್ರಿಗೆ ಫೋನಲ್ಲಿ ಅವ್ರದ್ದು ಫೋನು ಎಲ್ಲ ಕಾರೊಳಗಡೆ ಏನು ವ್ಯಾಲ್ಯೂಬಲ್ಸ್ ಇತ್ತು ಅವ್ರ ಮಗಳದ್ದು ಲ್ಯಾಪ್ಟಾಪ್ ಅದನ್ನೆಲ್ಲ ತೆಗೆಸಿ ಬೇರೆ ಕಾರಿಗೆ ಹಾಕಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು ಇದಿಷ್ಟೇ ಇವತ್ತು ನಡೆದಿರುವಂಥ ಘಟನೆ ಥ್ಯಾಂಕ್ ಯು